ಮೇಷರಾಶಿ, ಶಿಕ್ಷಣದಲ್ಲಿ ಹೆಚ್ಚಿನ ಆಸಕ್ತಿ ಮುಂದುವರಿಯುತ್ತದೆ, ಸ್ನೇಹಿತರ ಸಂಪರ್ಕ ಕಡಿಮೆ ಆಗುತ್ತದೆ. ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಅಧಿಕ ಲಾಭ, ಮಿತ್ರರ ಭೇಟಿ, ಇತರ ಶತ್ರುಗಳಿಂದ ತೊಂದರೆ, ಶರೀರದಲ್ಲಿ ಅಲಸ್ಯ, ವಾಹನ ರಿಪೇರಿ, ರಾಜಕೀಯ ಕ್ಷೇತ್ರದಲ್ಲಿ ಪ್ರಗತಿ, ಉನ್ನತ ಸ್ಥಾನಮಾನ ದೊರೆಯಲಿದೆ. ಮಾನಸಿಕ ಒತ್ತಡ ಹೆಚ್ಚಾಗುವುದು, ನಿಮ್ಮ ಮನೆಗೆ ಶುಭ ಕಾರ್ಯ ಆಮಂತ್ರಣ, ಧನಪ್ರಾಪ್ತಿ ಆಗುವುದು. ವೃಷಭ ರಾಶಿ, ಸಾಲ ಸಿಗುವುದು, ನಿಮ್ಮ ದುಡುಕಿನ ನಿರ್ಧಾರದಿಂದ ಕೆಂಗಣ್ಣಿಗೆ ಗುರಿಯಾಗುವಿರಿ. ಉದ್ಯೋಗದಲ್ಲಿ ಬಡ್ತಿ, ವ್ಯವಹಾರಗಳಲ್ಲಿ ಎಚ್ಚರ. ಶತ್ರುಗಳ ಬಾಧೆ, ವಿಪರೀತ ಖರ್ಚು, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು, ಸಂಗಾತಿಯ ಸಲಹೆಯಿಂದ ಒಳಿತು ಕಾಣಲಿದ್ದೀರಿ. ಆತ್ಮೀಯ ಬಂಧು ವರ್ಗ ಸಹಾಯದಿಂದ ಆಸ್ತಿ ಖರೀದಿಯಾಗಲಿದೆ. ಮಿಥುನ ರಾಶಿ, ಮಕ್ಕಳ ಸಂತಾನದ ಚಿಂತನೆ, ಆತ್ಮವಿಶ್ವಾಸದಿಂದ ನಷ್ಟ. ಉದ್ಯೋಗದಲ್ಲಿ ಬದಲಾವಣೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ. ಯತ್ನ ಕಾರ್ಯದಲ್ಲಿ ಅನುಕೂಲ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಎಚ್ಚರ ವಹಿಸಿ. ಮಗನ ನಡವಳಿಕೆಯಿಂದ ತುಂಬಾ ಬೇಸರ. ಕಟಕ ರಾಶಿ, ಇಂದು ನಿಮ್ಮ ಗೆಳತಿ ಕಾಣಿಕೆ ನೀಡುವರು, ಗುರಿ ಸಾಧಿಸುವಲ್ಲಿ ವಿಫಲ. ಮಾನಸಿಕ ವೇದನೆ, ಪರರಿಗೆ ಸಹಾಯ ಮಾಡುವಿರಿ. ತೀರ್ಥಯಾತ್ರೆ, ದರ್ಶನ, ಸುಖ ಭೋಜನ, ಕೃಷಿಯಲ್ಲಿ ಅಲ್ಪ ಲಾಭ, ಪ್ರಿಯ ಜನರ ಭೇಟಿ, ಭೂಲಾಭ, ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಕಂಡುಬರುತ್ತದೆ. ಆರ್ಥಿಕ ಸ್ಥಿತಿ ನಿರ್ಧರಿಸಿ ಮುಂದೆ ಹೆಜ್ಜೆ ಇಡಬೇಕು. ಎದೆ ನೋವು ಕಾಣಿಸಿಕೊಳ್ಳುವುದು. ಸಿಂಹ ರಾಶಿ, ಮಕ್ಕಳ ಮದುವೆ ಚಿಂತನೆ, ಈ ದಿನ ಪರಸ್ತ್ರೀಯಿಂದ ತೊಂದರೆ. ದೇವತಾ ಕಾರ್ಯಗಳಲ್ಲಿ ಒಲವು, ಮಹಿಳೆಯರಲ್ಲಿ ತಾಳ್ಮೆ ಅತ್ಯಗತ್ಯ. ಅಗ್ನಿ, ಭಯ, ಚಂಚಲ ಮನಸ್ಸು, ಸುಳ್ಳು ಹೇಳುವ ಸಾಧ್ಯತೆ. ಅನಾರೋಗ್ಯ, ಅಧಿಕ ತಿರುಗಾಟ ಇರುತ್ತದೆ. ಆತ್ಮೀಯ ಬಂಧು ಬಳಗದಿಂದ ಮನಸ್ತಾಪ. ರೇಷ್ಮೆ ವಸ್ತ್ರ ಖರೀದಿ. ಕನ್ಯಾ ರಾಶಿ, ಪತಿ ಪತ್ನಿ ಭಿನ್ನಾಭಿಪ್ರಾಯ, ಇಂದು ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆ, ಕೋರ್ಟ್ ಕೇಸ್ಗಳಲ್ಲಿ ವಿಳಂಬ, ಸ್ಥಿರಾಸ್ತಿ ಮಾರಾಟ, ಒಳ್ಳೆಯವರ ಸಹವಾಸದಿಂದ ಗೌರವ. ಋಣ ವಿಮೋಚನೆ, ವಿದ್ಯೆಯಲ್ಲಿ ಆಸಕ್ತಿ, ದ್ರವ್ಯ ಲಾಭ ಆಗಲಿದೆ. ಬೇರೆಯವರು ಮಾಡಿರುವ ಆಪಾದಕ್ಕೆ ತಾವು ಗುರಿಯಾಗುವ ಸಾಧ್ಯತೆ. ನೀವು ನಿಮ್ಮ ಸಹೋದರರಿಗೆ ಕಾಣಿಕೆ ಕೊಡುವಿರಿ. ತುಲಾರಾಶಿ, ನಿಮ್ಮ ಭಾವ ಮೈದುನನಿಂದ ಅಪರೂಪದ ಕಾಣಿಕೆ ಸಿಗಲಿದೆ. ಪ್ರಭಾವದಿಂದ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಈ ದಿನ ಅಲಂಕಾರಿಕ ವಸ್ತುಗಳಿಗಾಗಿ ಖರ್ಚು, ವೃತ್ತ, ಧನ ವ್ಯಯ, ವಿಪರೀತ ಕೋಪ, ಮಾತಿನ ಮೇಲೆ ಹಿಡಿತ ಅಗತ್ಯ. ಕೆಲಸದಲ್ಲಿ ಉತ್ಸಾಹ, ಆತ್ಮೀಯರಿಂದ ಸಹಾಯ. ಸಾಲ ಮರುಪಾವತಿ ಮಾಡುವಿರಿ. ಒಳ್ಳೆಯ ದಿನ. ಪಾಲುಗಾರಿಕೆಯಲ್ಲಿ ಮನಸ್ತಾಪ. ವೃಶ್ಚಿಕ ರಾಶಿ, ಅಳಿಯನಿಂದ ಹಣಕಾಸಿನಲ್ಲಿ ಮೋಸ. ಹೊಸ ಉದ್ಯಮ ಪ್ರಾರಂಭ ಸದ್ಯಕ್ಕೆ ಬೇಡ. ಇಂದು ನಾನಾ ರೀತಿಯ ಸಮಸ್ಯೆ ಕಾರ್ಯಗಳಲ್ಲಿ ಅಪಯಶಸ್ಸು. ಯಾರನ್ನೂ ಹೆಚ್ಚು ನಂಬಬೇಡಿ. ಪುತ್ರರಲ್ಲಿ ದ್ವೇಷ, ಅಕಾಲ ಭೋಜನ, ಆರೋಗ್ಯದಲ್ಲಿ ಏರುಪೇರು, ವಿರೋಧಿಗಳಿಂದ ಕುತಂತ್ರ ಆಗಬಹುದು. ನವ ದಂಪತಿಗಳಿಗೆ ಸಂತಾನದ ಫಲ, ಸಿಹಿ ಸುದ್ದಿ ಕಳಿಸುವರಿ. ಧನಸು ರಾಶಿ, ಉದರ ದೋಷ ಕಾಣಿಸುವುದು, ಸರಿಯಾಗಿ ವೈದ್ಯರ ಸಲಹೆ ಪಡೆಯಿರಿ. ನವ ದಂಪತಿಗೆ ಪದೇ ಪದೇ ಮುಟ್ಟಿನಲ್ಲಿ ಸಮಸ್ಯೆ. ಗುರಿ ಸಾಧನೆಗೆ ಪರಿಶ್ರಮ, ಸ್ತ್ರೀಯರಿಗೆ ಲಾಭ, ರಾಜ ಸನ್ಮಾನ, ಉತ್ತಮ ಫಲ, ಪ್ರಭಾವಿ ವ್ಯಕ್ತಿಗಳ ಭೇಟಿ. ನೂತನ ವ್ಯವಹಾರಗಳಲ್ಲಿ ಆಸಕ್ತಿ, ಮಕ್ಕಳಿಗಾಗಿ ಅಧಿಕ ಖರ್ಚು ಮಾಡಲಿದ್ದೀರಿ. ಹೊಸ ವಾಹನ ಖರೀದಿ ವಿಳಂಬ. ಮಕರ ರಾಶಿ, ನವ ದಂಪತಿಗಳಿಗೆ ಸಂತಾನದ ಚಿಂತೆ, ಬಾಕಿ ಹಣ ವಸೂಲಾತಿ, ರಫ್ತು ಕ್ಷೇತ್ರಗಳಿಗೆ ಲಾಭ, ಮಾರಾಟಗಾರರಿಗೆ ಅನುಕೂಲ, ಬದುಕಿಗೆ ಉತ್ತಮ ತಿರುವು, ಮಾನಸಿಕ ನೆಮ್ಮದಿ, ಮಕ್ಕಳ ಸಾಧನೆಗೆ ಅನುಕೂಲ. ಅವಿವಾಹಿತರಿಗೆ ವಿವಾಹ ಯೋಗ ಕಾರ್ಯಗಳಲ್ಲಿ ನಿರ್ವಿಘ್ನ ಆಗಬಹುದು. ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ಕುಂಭರಾಶಿ, ದೇವರ ದರ್ಶನ ಭಾಗ್ಯ ಸಿಗಲಿದೆ. ಮನೆಯಲ್ಲಿ ಶುಭ ಕಾರ್ಯದ ಸಂದೇಶ ಬರಲಿದೆ. ಮಾತಾ ಪಿತೃ ಆರೋಗ್ಯದಲ್ಲಿ ಏರುಪೇರು. ದಿನ ಬಳಕೆ ವಸ್ತುಗಳಿಂದ ಲಾಭ. ಪುಣ್ಯಕ್ಷೇತ್ರ ದರ್ಶನ, ನಂಬಿಕೆ ದ್ರೋಹ, ತೊಳುಕಿನ ಮಾತಿಗೆ ಮರುಳಾಗಬೇಡಿ. ದಾಂಪತ್ಯದಲ್ಲಿ ಪ್ರೀತಿ, ರಿಯಲ್ ಎಸ್ಟೇಟ್ನವರಿಗೆ ಲಾಭ ಆಗಲಿದೆ. ಪ್ರೇಮ ವಿರಹ ಕಾಡಲಿದೆ. ಮೀನರಾಶಿ, ಕೃಷಿಯಲ್ಲಿ ಬಿಡುವಿಲ್ಲದ ಕೆಲಸ. ಸಮಯಕ್ಕೆ ಸರಿಯಾಗಿ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿಕೊಳ್ಳಿ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಿರಿ. ದುಷ್ಟ ಜನರಿಂದ ದೂರವಿರಿ. ಕೋರ್ಟ್ ಕೇಸ್ಗಳಲ್ಲಿ ವಿಳಂಬ, ಮೇಲಾಧಿಕಾರಿಗಳಿಂದ ತೊಂದರೆ. ಪಿತೃಾರ್ಜಿತ ಆಸ್ತಿಗಳಿಗೆ ಅತಿಯಾದ ಕೋಪ ಬೇಡ.